ನನ್ನ ಎಂ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಎಂ ಬಿ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಅಧ್ಯಾಯ 9.3 ಜರ್ಮನಿಯ ಏಕೀಕರಣ. ಈ ಅಧ್ಯಾಯದಲ್ಲಿ ಕಂಡುಬರುವ ಒಂದು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ಬಿಸ್ಮಾರ್ಕನ ಪ್ರಸಿದ್ಧ ನೀತಿ ಯಾವುದು? ಉತ್ತರ, ರಕ್ತ ಮತ್ತು ಕಬ್ಬಿನ ನೀತಿ. ಪ್ರಶ್ನೆ ಎರಡು, ಪ್ರಶ್ಯಾ ಯಾವ ವರ್ಷದಲ್ಲಿ ಡೆನ್ಮಾರ್ಕ್ ಮೇಲೆ ದಾಳಿ ಮಾಡಿತು? ಉತ್ತರ, 1864. ಪ್ರಶ್ನೆ ಮೂರು, ಹಾಲ್ಸ್ಟಿನ್ ಹಾಗೂ ಸೆಲ್ಸ್ ವೀಗ್ಗಳನ್ನು ವಿಲೀನಗೊಳಿಸುವ ಘೋಷಣೆಯನ್ನು ಡೆನ್ಮಾರ್ಕಿನ ಯಾವ ದೊರೆ ಮಾಡಿದನು? ಉತ್ತರ, 9ನೆಯ ಕ್ರಿಶ್ಚಿಯನ್. ಪ್ರಶ್ನೆ ನಾಲ್ಕು, ಆಸ್ಟ್ರೋಫ್ರಿಷಿಯನ್ ಯುದ್ಧವನ್ನು ಯಾವ ಒಪ್ಪಂದವು ಕೊನೆಗೊಳಿಸಿತು? ಉತ್ತರ, ಫ್ರಾಗ್ ಒಪ್ಪಂದ. ಪ್ರಶ್ನೆ ಐದು, ಫ್ರಾಂಕೋ ಫ್ರಷ್ಯನ್ ಯುದ್ಧವನ್ನು ಯಾವ ಒಪ್ಪಂದವು ಕೊನೆಗೊಳಿಸಿತು? ಉತ್ತರ, ಫ್ರಾಂಕ್ಫರ್ಟ್ ಒಪ್ಪಂದ. ವಿದ್ಯಾರ್ಥಿಗಳೇ, ಇದೇ ಅಧ್ಯಾಯದಲ್ಲಿ ಕಂಡುಬರುವ ಎರಡು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿವೆ. ಮೊದಲನೆಯ ಪ್ರಶ್ನೆ, ಜಾಲ್ವೇರಿಯನ್ ಎಂದರೇನು? ಉತ್ತರ, ಪ್ರಷ್ಯಾದ ನಾಯಕತ್ವದಲ್ಲಿ ಜರ್ಮನ್ ರಾಜ್ಯಗಳು ರಚಿಸಿಕೊಂಡಿದ್ದ ಸುಂಕದ ಒಕ್ಕೂಟವನ್ನು ಜಾಲ್ವೇರಿಯನ್ ಎನ್ನುವರು. ಪ್ರಶ್ನೆ ಎರಡು, ಫ್ರಾಂಕ್ಫರ್ಟ್ ಸಂಸತ್ತಿನ ಪ್ರಸ್ತಾಪವನ್ನು 4ನೆಯ ಫೆಡ್ರಿಕ್ ವಿಲಿಯಂ ಏಕೆ ತಿರಸ್ಕರಿಸಿದನು? ಉತ್ತರ, ಆಸ್ಟ್ರಿಯಾ ಮತ್ತು ರಷ್ಯಾದ ಸೈನ್ಯಗಳ ಹಸ್ತಕ್ಷೇಪದ ಭಯದಿಂದ ಫ್ರಾಂಕ್ಫರ್ಟ್ ಸಂಸತ್ತಿನ ಪ್ರಸ್ತಾಪವನ್ನು 4ನೆಯ ಫೆಡ್ರಿಕ್ ವಿಲಿಯಂ ತಿರಸ್ಕರಿಸಿದನು. ಪ್ರಶ್ನೆ ಮೂರು, ಬಿಸ್ಮಾರ್ಕನಿಗೆ ಸೈನ್ಯದ ಪುನರ್ ಸಂಘಟನೆಯಲ್ಲಿ ಸಹಾಯ ಮಾಡಿದವರು ಯಾರು? ಉತ್ತರ, ಜನರಲ್ ರೋನ್ ಮತ್ತು ಜನರಲ್ ಮಾಲ್ಕಮ್. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಅಧ್ಯಾಯ 9.3 ಜರ್ಮನಿಯ ಏಕೀಕರಣ ಅಧ್ಯಾಯದಲ್ಲಿ ಕಂಡುಬರುವ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ನೋಡಿದ್ದೀರಿ. ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿಯೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕೊನೆಯ ಮಾತು, ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ಧನ್ಯವಾದಗಳು.